ನಿಮ್ ಮನಸ್ಸು ದೊಡ್ಡದು. ನಮ್ಮಿಬ್ರು ಕ್ಷಮಿಸಿ, ನಿಮ್ಮ ಮಗಳನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದ್ರಿ. ಟೆಂತಲ್ಲಿ ನಮ್ಮ ತಂದೆ ತೀರೋಗಿದ್ದು, ನಾನು ಓದಕ್ ಹೋದ್ರೆ ನಮ್ಮಿಬ್ರು ತಮ್ಮದ್ರದ್ದು ಕಷ್ಟ ಆಗೋದು, ಅದಕ್ಕೆ ನೆಕ್ಸ್ಟ್ ಡೇನೆ ಜಾಯ್ನ್ ಆಗ್ಬಿಟ್ಟೆ. ಅಷ್ಟೇ ಎಂಟರ್ಟೈನ್ ಆಗಿ ನಮ್ಮ ಚಿಕ್ಕಪ್ಪ ಹತ್ರ ವರ್ಷಕ್ಕೆ ನನಗೂ ದುಡ್ಡು ಬಂತ ಅಂದ ಇಟ್ಕೊಂಡು ಫುಲ್ ಖುಷಿ. ಆವಾಗ ಏನು 25 ರೂಪಾಯಿ ಅದಕ್ಕೆ ಒಂದೊಂದು ಸಾರಿ ನಾನು ಆ್ಯಕ್ಟ್ ಮಾಡುವಾಗ ನಾನು ಒಂದು ಕಡೆ ನಮ್ಮ ನಮ್ಮಪ್ಪ ನೆನೆಸ್ಕೊಂಬಿಡ್ತೀನಿ ನಾನು. ಯಾಕಂದರೆ ಈಗ ನೆಗೆಟಿವ್ ಶೇಡು ಅಂತ ಬಂದಾಗ, ಕೆಲವು ನೆಗೆಟಿವ್ ಶೇಡ್ ಮಾಡಿದಾಗ ಸುಮ್ಮನೆ ಈ ಚೀರಾಟ ಅರ್ಚಾಟ ಏರು ಧ್ವನಿ ಇಷ್ಟೇ ಆಗಿಬಿಟ್ರೆ ದಟ್ಸ್ ನಾಟ್ ಎ ವಿಲನ್ ಅಂತ ನನ್ನ ಅನಿಸಿಕೆ. ಒಬ್ಬೊಬ್ರದ್ದು ಒಂದೊಂದು ಥರ, ಅದು ಅವ್ರದ್ದು ಅಂತ ಅಲ್ಲ, ಯಾಕಂದರೆ ಒಂದೇ ಥರ ಇರಬೇಕು ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಮಾಡುವಾಗ ಸ್ವಲ್ಪ ಸೆಟಲ್ಡಾಗೆ ನಮ್ಮ ಡ್ಯಾಡಿ ನೆನೆಸ್ಕೊಂಬಿಟ್ಟು ಸೆಟಲ್ಡಾಗೆ ಪ್ರತಿ ಡೈರೆಕ್ಟ್ರು ಕೇಳ್ತಾರೆ ನೆಗೆಟಿವ್ ಶೇಡ್ ಮಾಡಿದಾಗ, ಸರ್ ಲಾಸ್ಟಲ್ಲಿ ಆ ಡೈಲಾಗಲ್ಲಿ ನಿಮ್ಮ ಡ್ಯಾಡಿ ಥರ ಒಂದು ನಕ್ಬಿಡಿ ಸರ್ ಅಂತ ಸುಮಾರು ಜನ ಕೇಳ್ತಾರೆ. ಒಂಥರ ಖುಷಿ ನನಗೆ, ನೀಟಾಗಿ ಮಾಡಿಬಿಟ್ಟು ಆ ಶೈಲಿಯಲ್ಲಿ ನಗ್ತೀನಿ. ಆಮೇಲೆ ತುಂಬ ಕಂಟಿನ್ಯೂ ಮಾಡ್ತಾ ಇರ್ತೀನಿ, ನನಗೆ ಗೊತ್ತಾಗುತ್ತಲ್ಲ ನನಗೆ ತುಂಬ ಸಿನಿಮಾಗಳು ಮಾಡಿದಾಗ. ಇನ್ನು ಕೆಲವ್ರು ಕೇಳ್ತಾರೆ ಸರ್ ಇರ್ತಾರೆ ನಿಮ್ಮ ಡ್ಯಾಡಿ, ಸರ್ ತುಂಬ ಆಗೋಗಿದೆ ಸರ್, ಅದು ಮಾಡಿದಾಗ ಏನು ಅನ್ಕೊತಾರೆ, ಓ ಇವ್ರ ಅಪ್ಪನ ಇದರಲ್ಲೇ ಬರ್ತಾ ಇದ್ದಾನೆ, ಇವ್ರ ಅಪ್ಪನ ಇದರಲ್ಲೇ ಬರ್ತಿದ್ದಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ನಂದೇನಾದರೂ ಒಂದು ಬೇಕಲ್ಲ, ಸೊ ಒಂದು ಸ್ವಂತಕ್ಕೆ ಈ ರೀತಿ ಹಂಗೆ ಮಾಡೋಣ ಸರ್, ಬೇಜಾರು ಮಾಡ್ಕೊಂಬೇಡಿ ಸರ್, ಹೇ ಇಲ್ಲ ಸರ್ ಕರೆಕ್ಟ್ ಸರ್ ಕರೆಕ್ಟ್ ಸರ್. ಜೆನ್ಯೂನು ಆ ಥರ ಡೈರೆಕ್ಟ್ರ್ ತೊಗೊಂಡ್ರೆ ನಿಜವಾಗ್ಲೂ ನಮ್ಮ ಖುಷಿ. ಇನ್ನು ಕೆಲವರು ಹಾ ಇವನೇನು ದೊಡ್ಡದಾ ಮನ್ಸಲ್ಲಿ ಅನ್ಕೊಂತಾರೆ, ನಮಗೆಲ್ಲ ಗೊತ್ತಾಗುತ್ತೆ ಮುಂದೆ ಒಂಥರ ಹೋದಾಗ ಹಿಂದೆ ಏನು ಮಾತಾಡ್ಕೊತಾರೆ ಅಂತ. ಯಾಕಂದರೆ ಎಲ್ಲ ಜನನ ಇಂಡಸ್ಟ್ರೀಲಿ ಭಾಳ ನೋಡ್ಬಿಟ್ಟಿದ್ದೀನಿ ನಾನು. ಎದುರುಗಡೆ ಮಗ ಮಗ ಈ ಫ್ರೆಂಡ್ ಕೂಡ ಮಗ ಮಗ ಅಂತ ಹಿಂಗಿದ್ದವರು ಯಾರೂ ಇಲ್ಲ. ಅವೆಲ್ಲ ಬೇಡ, ಕೆಲವೊಂದು ಹೇಳಿದ್ರೆ ತೀರಾ ಎಲ್ಲೆಲ್ಲಿಗೂ ಹೊರಟೋಗುತ್ತೆ. ಅದೇ ಸ್ವಲ್ಪ ಕೋಲ್ಡ್ ಆಗಿತ್ತು ಅವ್ರಿಗೆ, ಕೋಲ್ಡ್ ಆದರೆ ಅವ್ರಿಗೆ ಇದು ಸ್ವಲ್ಪ ಕಾಲಿಗೆ ಏಟು ಬಿದ್ದಿತ್ತು. ಕಾಲಿಗೆ ಏಟು ಬಿದ್ದಾಗ ಏನಾಗುತ್ತೆ, ಕೋಲ್ಡ್ ಸೀಸನಲ್ಲಿ ಸ್ವಲ್ಪ ಅವ್ರಿಗೆ ಸ್ವೆಲ್ಲಿಂಗ್ ಆಗ್ಬೋದು. ಒಳೇಟು ಅಂತ ಹೇಳ್ತಾರೆ, ಒಳೇಟು ಬಿದ್ದಿದ್ದು ಕುದುರೆಯಿಂದ ಬಿದ್ದಿದ್ದು. ಪಾತಿ ಸಿನಿಮಾ ಶೂಟಿಂಗು ಒಂದು ಸ್ಕೆಡ್ಯೂಲ್ ಆಗಿತ್ತು, ಇನ್ನೊಂದು ಸ್ಕೆಡ್ಯೂಲ್ ಹೋಗಬೇಕು. ಸ್ವಲ್ಪ ಹುಷಾರಿರಲಿಲ್ಲ, ಟೈಫಾಯ್ಡ್ ಬಂದಿತ್ತು. ಡಾಕ್ಟ್ರ್ ಹೇಳಿದರು ಈ ಥರ ಬೇಡ. ನಮ್ಮ ಮನೆ ಪಕ್ಕದಲ್ಲೇ ಇದ್ದರು ಡಾಕ್ಟ್ರು, ನಾಗರಾಜ್ ಅಂತ ಫ್ಯಾಮಿಲಿ ಡಾಕ್ಟ್ರು. ಅವ್ರು ಹೇಳಿದ್ರು ಬೇಡ ಸರ್ ಈ ಥರ ರೆಸ್ಟ್ ತಗೊಳ್ಳಿ ಅನ್ನೋ. ಇವರು ಸ್ವಲ್ಪ ಈ ಸಿದ್ಧಾಂತ ನಮ್ಮಪ್ಪ ಇದು ಸ್ವಲ್ಪ ಇಲ್ಲ, ಮಾತು ಕೊಟ್ಟಾದ್ಮೇಲೆ ಇಷ್ಟೇ, ಇಲ್ಲ ನಾನು ಡೇಟ್ ಕೊಟ್ಟಿದ್ದೀನಿ, ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ. ಡಾಕ್ಟ್ರ್ ಹೇಳೋರು ಸರ್ ಶೂಟಿಂಗ್ ಈಗೆಲ್ಲ ಮುಂದೆ ಮಾಡ್ಕೊತಾರೆ, ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಬಿಡಿ ನಾವು ಹೇಳ್ಕೊತೀವಿ ಹಂಗೆ ಹಿಂಗೆ ಅಂತ. ಇಲ್ಲ ಇಲ್ಲ ನನ್ನಿಂದ ಇಡೀ ಸೆಟ್ಗೆ ಪ್ರಾಬ್ಲಮ್ಮು, ಪಾಪ ದುಡ್ಡು ಹಾಕಿರ್ತಾರೆ ಬಂಡವಾಳ ಹಾಕಿರ್ತಾರೆ, ನನ್ನಿಂದ ಬೇರೆ ತೊಂದರೆ ಆಗೋದು ಬೇಡ ಅಂದ್ರೂ ಹುಷಾರು ಇಲ್ಲದೇ ಹೋಗಿ ಆ್ಯಕ್ಟ್ ಮಾಡಿದ್ರು. ಅದು ಚಿಕ್ಕಮಂಗ್ಳೂರಲ್ಲಿ ಆವಾಗ ಏನಾಯಿತು, ಹೆವಿ ಕೋಲ್ಡು ತುಂಬ ಇದಾಯಿತು. ಆಮೇಲೆ ಬಂದಮೇಲೆ ಅಡ್ಮಿಟ್ ಆದರು, ಅಡ್ಮಿಟ್ಟಾಗಿ ಇನ್ನೊಂದು 2 ಡೇಸ್ ಡಿಸ್ಚಾರ್ಜು, 2 ಡೇಸ್ ಡಿಸ್ಚಾರ್ಜ್ ಆಗಬೇಕಿತ್ತು. ವಾಟರ್ ಎಲ್ಲ ಕಲೆಕ್ಟ್ ಆಗಿಬಿಟ್ಟಿತ್ತು ಬೆನ್ನಲ್ಲಿ, ಎಲ್ಲ ತೆಗೆದು ಇನ್ನೇನು ಡಿಸ್ಚಾರ್ಜು, ಯು ಆರ್ ಫಿಟ್ ರೆಡಿ ಅಂತ ಆಯಿತು. ಆಗೇನಾಯಿತು, ಸ್ಟ್ರೋಕ್ ಕಮ್ ಹಾರ್ಟ್ ಅಟ್ಯಾಕ್ ಹೊಡೆದ್ಬಿಟ್ಟು ಲೆಫ್ಟೇನೆ, ಎರಡು ಒಟ್ಟಿಗೆ ಲೆಫ್ಟಲ್ಲೇ ಇದಾಯ್ತಲ್ಲ, ಟೋಟಲಿ ಬ್ಲಾಕ್ ಆಗಿ ಇದಾಯಿತು. ಅಟ್ಲೀಸ್ಟ್ ಯಾವುದೋ ಒಂದು ಕಡೆ ಆಗಿದ್ದರೆ ಏನೋ ಒಂದು ಆಗಿರೋದು, ಒಂದು ಮ್ಯಾಜಿಕ್ ಆಗಿರೋದು. ಎರಡು ಅಟ್ ಎ ಟೈಮ್ ಲೆಫ್ಟು ಇದಾಯಿತು, ಅದು ಬ್ರೈನ್ ಟಣ್ ಅಂತ ಹೊಡಿತು ಬ್ರೈನ್ಗೆ. ಕನ್ಕ್ಲೂಷನ್ ಕ್ಲಿಕ್. ಫೈನಾನ್ಷಿಯಲ್ ಅಂದರೆ ಸಾಲಿಡ್ ಇತ್ತು, ಲಿಕ್ವಿಡ್ ಕಡಿಮೆ, ಸಾಲಿಡ್ ಕಣ್ ತಿನ್ನೋಕ್ಕಾಗುತ್ತೆ ಏನು ಮನೆ ಮಾಡಿಟ್ಟಿದ್ದು. ಜಮೀನಿತ್ತು, ಎಚ್ ಎಸ್ ಆರ್ ಲೇಔಟಲ್ಲಿ ಒಂದು ಸೈಟ್ ಇತ್ತು, ಎಲ್ಲ ಇತ್ತು. ಸಾಲಿಡ್ ಇಟ್ಕೊಂಡು ಏನು ಮಾಡೋದು, ಲಿಕ್ವಿಡ್ ಬೇಕಲ್ಲ, ಏನೋ ಒಂದು ಇಟ್ಟಿತ್ತು ನಡೀತಾ ಇತ್ತು. ಆಮೇಲೆ ನಮ್ಮ ಚಿಕ್ಕಪ್ಪ ಬಂದರು, ಅವರು ಸಾಥ್ ಕೊಟ್ಟರು. ನಾನು 10th ನಮ್ಮ ತಂದೆ ತೀರೋಗಿದ್ದು, 10th ಆದಮೇಲೆ ಫಸ್ಟ್ PU ಮಾಡಿದೆ. ಫಸ್ಟ್ PU ಮಾಡಿ ಮತ್ತೆ ನಾನು ಏನಾದರೂ ಓದಬೇಕು ಅಂದರೆ, ನಾನು ಓದೋಕ್ಕೆ ಹೋದರೆ ನಮ್ಮಿಬ್ರು ತಮ್ಮದ್ರದ್ದು ಕಷ್ಟ ಆಗೋದೆ ಎಜುಕೇಷನ್ನು. ನಾನು ಓದೋಕ್ಕೆ ಹೋದರೆ ಇನ್ನಿಬ್ಬರಿದ್ದಾರೆ, ಅವ್ರು ನನಗಿನ್ನ ಬುದ್ಧಿವಂತರು, ನಾನಾಯ್ತು ಸ್ವಲ್ಪ ದಡ್ಡ ಓದೋದ್ರಲ್ಲಿ, ಅದಕ್ಕೆ ನಾನು ಯಾಕೆ ಓದಬೇಕು ಬೇಡ ಅಂದ್ಕೊಂಡು
ನಾನು ಫಸ್ಟ್ ಪಿ ಯು ಆಯಿತು. ಫಸ್ಟ್ ಪಿ ಯು ಮುಗೀತು, ನೆಕ್ಸ್ಟ್ ಡೇ ಒನ್ ಡೇ ರಷ್ಟು ಎಕ್ಸಾಮ್ ಬರೆದಾದ್ಮೇಲೆ ಅದಕ್ಕೆ ನೆಕ್ಸ್ಟ್ ಡೇನೆ ಜಾಯ್ನ್ ಆಗ್ಬಿಟ್ಟೆ ಅಸ್ಟೆಂಟ್ ಎಡಿಟರ್ ಆಗಿ ನಮ್ಮ ಚಿಕ್ಕಪ್ಪ ಹತ್ರ. ಅಲ್ಲಿಂದ ನಮ್ಮ ಚಿಕ್ಕಪ್ಪ ಹತ್ರ ಅಸ್ಟೆಂಟಾಗಿ ಹೋಗ್ಬಿಟ್ಟೆ. ಫಸ್ಟ್ ಪಿ ಯು ಆಗಿ ಎಕ್ಸಾಮ್ ಬರೆದು ನೆಕ್ಸ್ಟ್ ಡೇ ರೆಸ್ಟು, ಅದಕ್ಕೆ ನೆಕ್ಸ್ಟ್ ಡೇ ರಯ್ಯ ಡ್ಯೂಟಿ ಅಸ್ಟೆಂಟಾಗೆ. ಹಾಂ ಅಷ್ಟೇ, 5 ಇಯರ್ಸ್ ಅಸ್ಟೆಂಟ್ ಎಡಿಟರಾಗಿ ಮಾಡಿದೆ. 5 ಇಯರ್ಸ್ ಅಂದರೆ ಹೇಳಬೇಕು ಅಂದರೆ ಕೆಲವ್ರು ನಗ್ಬೋದು, ತೊಂದರೆ ಇಲ್ಲ. 5 ಇಯರ್ಸ್ ವಿತೌಟ್ ಸ್ಯಾಲರಿ ಇದರಲ್ಲಿ ಮಾಡಿಕೊಂಡು, ಅಂದರೆ ನಮ್ಮ ಚಿಕ್ಕಪ್ಪ ಎಲ್ಲ ಮಿಕ್ಕಿದ್ದು ನೋಡ್ಕೊತಾಯಿದ್ರು, ಮನೇದು ನಮ್ಮ ತಂದಿರೋದು ಎಜುಕೇಷನ್ನು. ಅಂದರೆ ನಾನು ದುಡಿಯೋದು ನನಗೆ ಕೊಡ್ತಾಯಿರಲಿಲ್ಲ, ಯಾಕೆ ನಾನು ಕೊಟ್ಟರೆ ಖರ್ಚು ಮಾಡ್ಕೊಂಬಿಡ್ತೀನೋ ಇನ್ನೇನೋ ಮಾಡ್ಬಿಡ್ತೀನೋ ಅಂದ್ಬಿಟ್ಟು ಆದ ನನ್ನ ದುಡಿತದು ಮನೆಗೆ ಇದು ಮಾಡೋರು. ಆವಾಗ ಏನು ಮಾಡೋರು, ಕೆಲವು ಕನ್ವಿನ್ಸ್ ಅಂತ ಕೆಲವು ಸಿನಿಮಾ ಕನ್ವಿನ್ಸ್ ಕೊಡೋರು, ಕೆಲವು ಕೊಡ್ತಾಯಿರಲಿಲ್ಲ, ಕೆಲವು ಪ್ಯಾಕೇಜ್ ಒಪ್ಕೊಳ್ಳೋರು. ಆಗ ಕೆಲವು ಕನ್ವಿನ್ಸ್ ಕೊಡೋರು ಏನು ಮಾಡೋರು, ನಮ್ಮಣ್ಣ ಬಸವರಾಜ ಅರಸು ಶಿವು ಅವ್ರೇನು ಮಾಡೋರು, ಏಯ್ ನಗುಗು ಕೊಡ್ರಿ ಅನ್ನೋರು. ಹಾಗೆ ನಾನು ಲಾಸ್ಟ್ ಅಸ್ಟೆಂಟು ಕೆಂಪರಾಜು ಇರೋರು, ಕೆಂಪರಾಜು ಆದಮೇಲೆ ಶಿವಣ್ಣ ನಮ್ಮಣ್ಣ, ಆಮೇಲೆ ಹರ್ಷ ಅಂತ, ಹರ್ಷ ಆದಮೇಲೆ ನಾನು ಲಾಸ್ಟ್ ಅಸ್ಟೆಂಟು, ನಾನೇ ಲಾಸ್ಟ್ ಅಸ್ಟೆಂಟು. ಹಾಂ ಅಪ್ರೆಂಟಿಸ್ ಇದ್ದಲ್ಲ, ಅಪ್ರೆಂಟಿಸ್ ಆಗಿ ಹಂಗಂಗೆ ಕಲ್ತ್ಕೊಂಡು ಎಲ್ಲ ಆವಾಗ ಮ್ಯಾನ್ಯುಲ್ಲು ಹಂಗಂಗೆ ರೆಡಿ ಆದೆ, ಒಂಚೂರು ಸಿಂಕ್ ಮಾಡೋಕ್ಕೆ ಪ್ಯಾರಲಲ್ ಮಾಡೋದಕ್ಕೆ ಅಂತ ರೆಡಿ ಆದೆ. ಹಾಗೆ ನಮ್ಮಣ್ಣ ಕೊಡ್ಸೋರು, ಏಯ್ ಕೊಡ್ರಿ ಕೊಡ್ರಿ ಅಂದ್ಬಿಟ್ಟು ಈ ಥರ. ಅವಾಗ ನಮ್ಗೇನು ಕನ್ವಿನ್ಸ್ ಓರ್ರೇಸ್ಗೆ ನನಗೂ ದುಡ್ಡು ಬಂತ ಅಂದ್ಕೊಂಡು ಫುಲ್ ಖುಷಿ. ಆವಾಗ ಏನು 25 ರೂಪಾಯಿ ಕನ್ವಿನ್ಸು, ಈಗ ಬಂದು 2000 ರೂಪಾಯಿ ಥರ. ಹಾಂ ನಿಜವಾಗ್ಲೂ ಒಳ್ಳೆ ಸ್ಕೂಲು, ಒಳ್ಳೆ ಸ್ಕೂಲು, ಸಕ್ಕದಾಗೆ ಕೆಲಸ ಕಲಿತೆ ಅನ್ನೋದಕ್ಕಿಂತ ತಿಳ್ಕೊಂಡೆ, ಯಾಕಂದರೆ ಕಲಿತು ಇನ್ನೂ ಇದೆ ತುಂಬಾ ತಿಳ್ಕೊಂಡೆ. ಈಗ ಇಂಡಸ್ಟ್ರೀಲಿ ನಮ್ಮ ಚಿಕ್ಕಪ್ಪ ಅವರ ಗರಡಿಯಲ್ಲಿ ಬೆಳೆದಂಥವ್ರು ಒಂದಷ್ಟು ಜನ, ಆಮೇಲೆ ನನ್ನ ಸ್ಟೇಂಟಾಗೆ ನನ್ನ ಗರಡಿಯಲ್ಲಿ ನನ್ನಿಂದ ಕೆಲಸ ಕಲಿತವರು ಭಾಳಷ್ಟು ಜನ ಇದ್ದಾರೆ, ಭಾಳಷ್ಟು ಜನ. ಒಬ್ಬ ಆಫೀಸ್ ಬಾಯ್ನೂ ಕೂಡ ನಾನು ಎಡಿಟರ್ ಮಾಡಿದ್ದೆ, ಅವನ್ನ ಆಫೀಸ್ ಬಾಯ್ ಇದ್ದ. ಅವನು ಏಯ್ ಏನೋ ಎಷ್ಟೋ ದಿನ ನೀನು ಊಟ ತಂದ್ಕೊಡೋದು, ಪಾತ್ರೆ ತೊಳೆಯೋದು, ಟೀ ತಂದ್ಕೊಡೋದು, ಫ್ರೀ ಇದ್ದಾಗ ಬಾರ ಮುಚ್ಕೊಂಬಾರ. ನಾವು ಸ್ವಲ್ಪ ಕೆಟ್ಟದಾಗ ಹೇಳ್ತಾ ಇದ್ವಿ, ಮುಚ್ಕೊಂಬಾರ ಫ್ರೀ ಇದ್ದಾಗ ಬಾರ ಕಲಿ ಅನ್ನೋದು. ಅವ್ನು ನಮ್ಮ ನೈಟ್ ವರ್ಕ್ ಎವ್ರಿ ಕೆಲಸ ಅಂದರೆ ಕೆಲಸ ಅಷ್ಟು ಬ್ಯುಸಿ ಅಂದರೆ ಅರಸು ನಾಗೇಂದ್ರ ಅರಸು ಅಂದರೆ ಒಂಥರ ಎಡಿಟರಲ್ಲಿ ಕಿಂಗು ಅನ್ನೋರು. ಬರ ಕಲಿಯ ಅಂದ್ಕೊಂಡು ನೀಟಾಗೆ ನೋಡೋ ಇದಿದು ಇದಿದು ರೀಲ್ ಇದು. ಆವಾಗ ಏನಂದರೆ ನೆಗೆಟಿವ್ ಇದ್ದಾಗ ಒಂಥರ ನೆಗೆಟಿವ್ ಎಲ್ಲ ಹೋಗಾದ್ಮೇಲೆ ನೆಗೆಟಿವಲ್ಲಿ ಟೆಲಿಸಿನಿ ಮಾಡಿದ್ವಿ, ಟೆಲಿಸಿನಿ ಮಾಡ್ಕೊಂಡು ನೆಗೆಟಿವ್ ಕಟ್ಟಿಂಗ್ ಬಂತು. ಈಗಿರೋ ಸ್ಟೆಂಟ್ಸ್ಗೆ ಏನಂದರೆ ನೆಗೆಟಿವೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ, ಡೈರೆಕ್ಟ್ ಸಿಸ್ಟಮ್ಮು. ಆವಾಗ ನಾವು ಮೂವಿಲ ಅಂತ ಆಯಿತು, ಮೂವಿಲ ಇಂದ ಎಡಿಟ್ ಮಾಡಿಕೊಂಡು ಸ್ಟೀನ್ ಬ್ಯಾಕ್ ಅಂತ ಬಂತು, ಅದರಿಂದ ಎಡಿಟ್ ಮಾಡಿ ಅದರಿಂದ ನಾವು ಒಂದೊಂದು ವರ್ಷನೂ ಬಂದಾಗ ಅಪ್ಗ್ರೇಡ್ ಆಗಬೇಕು, ಸಿಸ್ಟಮ್ ಅಪ್ಗ್ರೇಡ್ ಮಾಡ್ತೀವಲ್ಲ ಆ ಥರ ನಮ್ಮ ಮೈಂಡು, ಇದನ್ನೆಲ್ಲ ಅಪ್ಗ್ರೇಡ್ ಮಾಡಬೇಕಿತ್ತು. ತುಂಬ ಜನ ಔಟ್ ಹೋಗ್ಬಿಟ್ರು ಡಿಜಿಟಲ್ ಬಂದಾಗಂತೂ, ಭಾಳಷ್ಟು ಜನ, ನಾಟ್ ಓನ್ಲಿ ಎಡಿಟರ್ಸು, ನಾಟ್ ಓನ್ಲಿ ಎಡಿಟರ್ಸ್, ಎಡಿಟರ್ಸು, ಕ್ಯಾಮ್ರಾಮೆನ್ಸ್, ಎಕ್ಸ್ಪೆಷಲಿ ಕ್ಯಾಮ್ರಾಮೆನ್ಸು, ತುಂಬ ಜನ ಔಟ್ ಹೋದ್ರು. ಯಾಕಂದರೆ ಅದಕ್ಕೆ ಸಡನ್ನಾಗಿ ಹಂಗೆ ಆದ ತಕ್ಷಣ ಗೊತ್ತಾಗಿಲ್ಲ ಅವ್ರಿಗೆ ತಿಳ್ಕೊಳ್ಳೋದಕ್ಕೆ. ಆಮೇಲೆ ಆವಿಡ್ ಬಂದು ನಾನು ಆ ಟೈಮಲ್ಲಿ ಕಲಿತಾಗ ನನಗೆ ಒಬ್ಬರು ಎಡಿಟರ್ ಸೀನಿಯರ್ ಇದ್ದರು, ಅವ್ರು ನಂಗೆ ಸರಿಗೆ ಹೇಳ್ಕೊಡ್ಲಿಲ್ಲ, ಚಾಲೆಂಜ್ ಮಾಡಿಕೊಂಡು ನಾನು ನೋಡೇ ಬಿಡೋಣ ಅಂದ್ಬಿಟ್ಟು ಅರುಣ್ ಸ್ಟುಡಿಯೋದಲ್ಲಿ ಅರ್ಜುನ್ ಅಂತ ಇದೆ ಅರುಣ್ ಅವ್ರ ಮಗ, ಅವ್ರದ್ದು ಸಿಸ್ಟಮ್ ಇತ್ತು ಅವ್ರಿಗೆ, ಪಾಪ ಇನ್ನು ಔಟು ಕಟ್ ಮಾಡೋದೊಂದು ಚೂಚೂರು ಗೊತ್ತಿತ್ತು, ಅವ್ರ ಹತ್ರ ತಿಳ್ಕೊಂಡು ಮಜಾ ಅಂದರೆ ಒಂದು ಸಿನಿಮಾ ನನಗೆ ಆವಿಡಲ್ಲೇ ಬಂದಿರಲಿಲ್ಲ ಕೆಲಸ, ಸಿನಿಮಾ ಮಾಡ್ತೀನಿ ಅಂದ್ಬಿಟ್ಟು ತಗೊಂಬಿಟ್ಟಿದ್ದೆ ನಾನಾಗ ಮಾಡ್ಬಿಡ್ತೀನಿ ಅಂತ. ಅದು ತಪ್ಪು ಮಾಡಿ 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 ಕಲ್ತ್ಕೊಂಡೆ ಆ ಸಿನಿಮಾನ. ಈ ರೀತಿ ನೋಡಿಬಿಟ್ಟು ನಾ ಏನು ಅದರಲ್ಲಿ ಏನೇನು ಬ್ರಹ್ಮವಿದ್ಯೆ, ಕಲಿಯವರೆಗೂ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಕೋತ್ವಿದ್ಯೆ ಅಂತೀವಲ್ಲ, ಆದರೆ ಕೋತಿ ಥರ ಆಡಬಾರ್ದು ಕೆಲಸ. ಅದು ನನಗೆ ನಾವು ದೇವ್ರ ಥರ ಪ್ರೀತಿ ಮಾಡಿ ನೋಡಬೇಕು, ಯಾಕಂದರೆ ಈಗ ನೋಡಿದ್ದೀನಲ್ಲ ತುಂಬ ಜನ ಎಡಿಟ್ ಅಂದ ತಕ್ಷಣ ಇಟ್ಸ್ ಎ ಪ್ಯಾಷನ್, ಪ್ಯಾಷನ್ ಇರಬೇಕು, ದೇ ಫ್ಯಾಷನ್ ಥರ ಆಗೋಗ್ಬಿಟ್ಟಿದೆ. ಹಾಂ ಫ್ಯಾಷನ್ ಯಾರ್ಯಾರು ಎಡಿಟು ಆದರೆ ಒಂದು ಸೀನ್ಗೆ ಇರುತ್ತೆ. ಈಗ ಕ್ಯಾಮ್ರಾಮ್ಯಾನ್ ಆದಮೇಲೆ ಒಂದು ಯಾವುದೋ ಒಂದು ಶಾಟ್ಗೆ ಒಂದು ಫೀಲ್ ಇದ್ದಾಗ ಒಂದು ಟ್ರಾಲಿ ಶಾಟ್ ಸ್ಲೋ ಆಗಿ
ಅಥವಾ ಝೂಮ್ ಇದ್ದಾಗ ಒಂದು ಸ್ಲೋ ಝೂಮು, ಯಾವುದೋ ಶಾಕಿಂಗ್ ಇದೆ ಸರಕ್ ಅಂತ ಒಂದು ಝೂಮು, ಆ ಒಂದು ಮೀಟ್ರ್ ಇರುತ್ತೆ, ಆ ಬೀಟ್ ಅಂತೀವಿ ನಾವು, ಹಾಂ ಅದಿರಬೇಕು. ಅದಿಲ್ಲ ಸುಮ್ಮನೆ ಹಾಕು ಕಥೆ ಪಚಕ್ ಹಾಕು, ಯಾವುದೋ ಒಂದು INS ಹಾಕು, INS ಅಂದರೆ ಇಂಟರ್ಕಟ್ ಶಾರ್ಟ್ಸು ಹಾಕು ಟಬಾಕ್, ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಎಂಡ್ ಮಾಡಬೇಕು, ಎಲ್ಲಿ ಓವರ್ ಲ್ಯಾಪ್ ಮಾಡಬೇಕು, ಯಾವ ಸಂದರ್ಭಕ್ಕೆ ಇವನು ಹೇಳ್ತಿರುವಾಗ ಅವನ ರಿಯಾಕ್ಷನ್ ಯಾವಾಗ ಹಾಕಬೇಕು, ಈ ರಿಯಾಕ್ಷನ್ ಅವನ ಮೇಲೆ ಹಾಕಿದ್ರೆ ಪರಿಣಾಮ ಏನು ಬೀರುತ್ತೆ ಆ ಶಾರ್ಟ್ಗೆ. ಈಗ ನಾನು ನಿಮ್ಮ ಬಗ್ಗೆ ಏನೋ ಹೇಳ್ತಾ ಇರ್ತೀನಿ, ಹೊಗಳ್ತಾ ಇರ್ತೀನಿ ಅಂದ್ಕೊಳ್ಳಿ, ಈ ಥರ ಬರೀ ನಂದೇ ಹಾಕಿದ್ರೆ ಆಗೋಲ್ಲ, ನಾನು ಹೇಳೋ ಯಾವುದೋ ಒಂದು ಪಾಯಿಂಟು ಹೇಳಿದಾಗ ನಿಮಗೆ ಎಲ್ಲೋ ಒಂದು ಸೆಂಟಿಮ್ ಖುಷಿಯಾಗ್ಬೋದು, ಆ ರಿಯಾಕ್ಷನ್ ಆ ಖುಷಿ ಅಲ್ಲಿ ಬೀಳಬೇಕು ಆ ವರ್ಡಿಂಗಿಗೆ. ಇದೆಲ್ಲ ಇರುತ್ತೆ, ರಾಂಗ್ ಪಾಸಸ್ಸು, ರಾಂಗ್ ಕಟ್ಟಿಂಗ್ಸು, ರಾಂಗ್ ಶಾರ್ಟ್ಸು, ರಾಂಗ್ ರಿಯಾಕ್ಷನು, ಓವರಾಲ್ ಎಡಿಟಿಂಗೇ ರಾಂಗ್ ಇರ್ತವೆ. ಆ ಥರ ಭಾಳಷ್ಟು ಮಾಡಿಬಿಟ್ಟಿದ್ದೀವಿ ನಾವು, ಬೇಸರ ಆಗ್ತದೆ, ನಿಜವಾಗ್ಲು ಬೇಸರ ಆಗುತ್ತೆ ನನಗೆ. ಇದನ್ನೇ ಹೇಳ್ತೀನಿ, ಜನಕ್ಕೆ ಯಾವಾಗ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಬೇಕು. ಇಲ್ಲಿ ಇಲ್ಲಿ ನೋಡ್ತಾನೆ, ಇಲ್ಲಿ ವಿಷುವಲ್ ನೋಡ್ತಾನೆ, ಆ ವಿಷುವಲ್ ನೋಡೋದು ಇಲ್ಲಿ ಕನೆಕ್ಟ್ ಆಗಬೇಕು. ದಟ್ಸ್ ಮ್ಯೂಸಿಕ್ಕು, ಇಲ್ಲಿಂದ ಸೌಂಡು ಡೈಲಾಗ್ ಕನೆಕ್ಟ್ ಆಗಬೇಕು. ಓವರಾಲ್ ಒಂದು ಸಿನಿಮಾ ಒಬ್ಬ ಆಡಿಯನ್ಗೆ ಕನೆಕ್ಟ್ ಆಗಬೇಕು ಅಂದರೆ ಪ್ರತಿಯೊಂದು ಕರೆಕ್ಟಾಗಿರಬೇಕು, ದಿ ಕಟ್ಸ್ ಆಗಿರ್ಬೋದು, ದಿ ಮ್ಯೂಸಿಕ್ ಆಗಿರ್ಬೋದು, ದಿ ಫೋಟೋಗ್ರಫಿ ಆಗಿರ್ಬೋದು, ಎಲ್ಲ ಅಲ್ಟಿಮೇಟು ದಿ ಕತೆ, ಆಮೇಲೆ ಪಾತ್ರಧಾರಿಗಳು. ಈ ದುಡ್ಡು ಕೊಟ್ಬಿಟ್ಟು ಹೀರೋ ಆಗಿ ಮಾಡೋರು ಇರ್ತಾರೆ, ಮೂರು ಕಾಸು ಇರೋದಿಲ್ಲ ಆ್ಯಕ್ಟಿಂಗು. ಅವರು ಇವರು ಯಾರನ್ನೋ ಅವ್ರ ಮಗ ಅಂತೆ ಇವ್ರ ಮಗ ಅಂತೆ ಮಾಡಲಿ, ನಮಗೇನು ಯಾರ ಮೇಲೂ ಬೇಜಾರಲ್ಲ, ಕಲೆ ಎಲ್ಲರನ್ನೂ ಸ್ವಾಗತ ಮಾಡುತ್ತೆ. ಆದರೆ ಯಾರು ಇರಬೇಕು ಉಳ್ಕೊಳ್ಳೋದು ಅನ್ನೋದು ಅದು ಡಿಸೈಡ್ ಮಾಡುತ್ತೆ. ಹಾಗಾಗಿ ನಾವು ಉಳಿಬೇಕು ಅನ್ನುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಗೊತ್ತಿಲ್ಲದೇ ಇರೋನು ಎಷ್ಟೋ ಜನ ಕಲಿತಾರೆ. ಈಗೇನು ಎಲ್ಲರೂ ಆ್ಯಕ್ಟಿಂಗು ಕಲ್ತಿಲ್ಲ, ನಾನು ಇನ್ನೂ ಕಲಿತಾನೆ ಇದ್ದೀನಿ, ನಾನು ಇನ್ನೂ ಎಡಿಟಿಂಗ್ ಕಲಿತಾನೆ ಇದ್ದೀನಿ, ಡೈರೆಕ್ಷನ್ ಕಲಿತಾನೆ ಇದ್ದೀನಿ. ಬಟ್ ಬರುವಾಗ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ತಿಳ್ಕೊಂಡು ಬನ್ನಿ. ತುಂಬ ಜನ ಪ್ರಾಬ್ಲಮ್ ಆಗ್ತಿರೋದೆ ಹಿಂಗೆ, ಕೆಲವು ಡೈರೆಕ್ಟರ್ಸು ಅಷ್ಟೇ ಗೊತ್ತಿರಲ್ಲ, ಸರ್ ಬಂದರೆ ಇಷ್ಟು ಸ್ಯಾಟಲೈಟ್ ರೈಟ್ಸು, ಸರ್ ಇಷ್ಟು ಡಬ್ಬಿಂಗ್ ರೈಟ್ಸ್ ಬಂದುಬಿಡ್ತೆ, ಅದು ಬಂದುಬಿಡ್ತೆ, ಇದು ಬಂದುಬಿಡ್ತೆ ಅಂತಾರೆ. ಪಾಪ ಎಲ್ಲಿಂದನೂ ಹಾಕೊಂಬರ್ತಾನೆ ಪ್ರೊಡ್ಯೂಸರು, ಆಮೇಲೆ ಹೋಗ್ತಾ ಹೋಗ್ತಾ 50 ಲಕ್ಷ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಹೋಗುತ್ತೆ 2.5 ಕೋಟಿವರೆಗೂ. ಎಲ್ಲಿಂದ ಆಗಬೇಕು ಅವ್ನು ಪಾಪ ಅಂದರೆ, ಎಜುಕೇಟ್ ಆಗಿ ಬನ್ನಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಯಾರ್ಯಾದರೂ ಎಜುಕೇಟ್ ಆಗಿ ಬರಬೇಕು. ಈಗ ನನಗೆ ಎಡಿಟಿಂಗ್ ಅಂದರೆ ನಾನು ಲೀಲಾಜಾಲವಾಗಿ ಮಾಡ್ತೀನಿ, ಟೆನ್ಷನೇ ಇಲ್ಲ ನನಗೆ. ನಮ್ಮ ಕೆಲವು ಕೊರಿಯೋಗ್ರಾಫರ್ಸ್ ಇರ್ತಾರೆ, ಮದನ್ ಹರಿಣಿ ಅವರು, ಅವರು ಅಂತಾರೆ, ಅರ್ಸೋರೆ ನೀವು ಎಡಿಟ್ ಮಾಡೋಕ್ಕೆ ಏನೋ ಮಾಡಿದ್ರೆ ನಮ್ಮ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅಂತಾರೆ. ಅಂದರೆ ಬೆಳಗ್ಗೆ ಬರ್ತಾರೆ 9 ಗಂಟೆಗೆ, ಒಂದು ಸಾಂಗ್ ಮುಗಿದೋಗ್ಬಿಡುತ್ತೆ ಎಡಿಟಿಂಗು, ಅಂದರೆ ನೀವು 11 ಗಂಟೆಗೆಲ್ಲ ಮುಗಿಸ್ಬಿಡ್ತೀರೋ, ನಮಗೇನು ಕೆಲಸ ಇರಲ್ಲ ಇಲ್ಲಿ, ನಾವು ಮನೆಗೆ ಹೋಗಿ ಅಡುಗೆ ಮಾಡಬೇಕು, ಇಲ್ಲಿ ನಡು ನೀರಲ್ಲಿ ಥರ ಬಿಟ್ಬಿಡ್ತೀರಿ ನೀವು, ಅಷ್ಟು ಬೇಗ ಮುಗಿಸ್ಬಿಡ್ತೀರಾ ಅಂತ. ಬಂಟ ಮಲ್ಲ ಅಂದರೆ ಆ ಒಂದು ಫ್ರೀಕ್ವೆನ್ಸಿ, ಆ ಸ್ಪೀಡು, ಅದು ನಾವು ಎಕ್ಸ್ಪೀರಿಯನ್ಸ್ ಆದ್ರೇ ಸಾಧ್ಯ. ಹಂಗಾರೆ ನಾನೇನು ಏನು ಸೂಪರ್ ಫಾಸ್ಟ್ ಇದು ಅಂತಲ್ಲ ಹೇಳ್ತಾ ಇರೋದು, ಅಂದರೆ ಸ್ಪೀಡಲ್ಲಿದ್ದರೂ ವರ್ಕ್ ಕರೆಕ್ಟಾಗಿರುತ್ತೆ. ಕರ ಕರ ಕೆಲವು ಫೈಟ್ ಮಾಸ್ಟರ್ ಅಷ್ಟೇ, ಥ್ರಿಲ್ಲರ್ ಮಂಜು ಮಾಸ್ಟರ್ ಆಗಲಿ, ಅವರು ಇವರು ಯಾರು ಎಡಿಟ್ರು ಅಂತಾರೆ, ಅರ್ಸೋರ ಫೋನ್ ಮಾಡ್ತಾರೆ, ಅರ್ಸೋರೆ ನನಗೆ ಗೊತ್ತಲ್ಲ ಪ್ಯಾಟ್ರನ್ನು, ನೀವು ರೆಡಿ ಮಾಡಿ ಇಟ್ಟಿರಿ ನಾನು ಬರ್ತೀನಿ, ಫೈನಲ್ ಬರ್ತಾರೆ. ತುಂಬ ಜನ ಹಂಗೇನೆ, ಈ ಡೈರೆಕ್ಟರ್ಸು ಅಷ್ಟೇ, ಎಡಿಟ್ ಮಾಡುವಾಗ ಗೊತ್ತಾಗ್ಬಿಡುತ್ತೆ ಸರ್ ನೀವು ಮಾಡಿರ್ತೀರಾ ನನಗೆ ಗೊತ್ತು, ನೀವು ಮಾಡಿ ಸರ್ ಅಂತಾರೆ. ಈ ರೀತಿ ಅಂದರೆ ನಾವು ಅವ್ರಿಗೆ ಜೆಲ್ ಆಗಬೇಕು. ಏನಕ್ಕೆ ನನಗೆ ಅಷ್ಟು ಫ್ರೀಡಮ್ ಕೊಡ್ತಾರೆ ಅಂದರೆ, ನನ್ನ ಬಗ್ಗೆ ಗೊತ್ತು ಅವ್ರಿಗೆ, ನನ್ನ ಅವ್ರ ಥಾಟ್ಸ್ ಏನಿದೆ ಅನ್ನೋದನ್ನು ನಾವು ಗ್ರಾಸ್ಪ್ ಮಾಡ್ಕೊಬೇಕು. ಅದು ಕೆಲವು ಹೇಳ್ತಾರೆ ಪಾಪ ಮಾಸ್ಟರ್ಗಳು, ಸಾರ್ ಅವ್ರಿಗೆ ಹೇಳ್ತೀನಿ ಇಲ್ಲಿಂದ ಇದು ಕಣೋ, ಈ ಶಾರ್ಟು ಈ ಶಾರ್ಟು ಈ ಶಾರ್ಟು ಅಂತ ಗೊತ್ತಾಗೋದೇ ಇಲ್ಲ, ಕನ್ಫ್ಯೂಷನ್ ಎಂತೆಂಥವರು ಇದ್ದಾರೆ ಕಟ್ಸ್ ಮಾಡೋರು, ಬೇಜಾರಾಗುತ್ತೆ. ಆಮೇಲೆ ಅದೇ ರೀತಿ ಮ್ಯೂಸಿಕ್ಕು ಅಷ್ಟೇ, ಸರಿಗಮಪ ಕೆಲವರು ತಿಳ್ಕೊಂಡಿರಲ್ಲ, ಸುಮ್ಮನೆ ತನನ ನನ ಅಂತ ಟ್ಯೂನ್ ಮಾಡಿಬಿಡ್ತಾರೆ, ಬ್ಯಾಕ್ಗ್ರೌಂಡು ಕೀಬೋರ್ಡ್ ಮಾಡೋರೇ ಬೇರೆ, ರಿದಮ್ ಮಾಡೋರೇ ಬೇರೆ, ಹೆಸ್ರಿಗೆ ಅಂತ ಮ್ಯೂಸಿಕ್ ಡೈರೆಕ್ಟರ್ ಅಂದ್ಬಿಟ್ಟು 100,000 ರೂಪಾಯಿ ತಗೊಂತಾರೆ ಕೆಲವರು. ಕೆಲವು ಡೈರೆಕ್ಟರ್ಸ್ ಅಂತಲೂ ಬರ್ತಾರೆ, ಅವ್ರು ಬರ್ತಾರೆ ಪಾಪ ಅಸೋಸಿಯೇಟ್ ಕೆಲಸ ಮಾಡ್ತಾನೆ, ಇವನಿಗೆ ಆ್ಯಕ್ಷನ್ ಕಟ್ ಹೇಳೋಕ್ಕೂ ಬರೋಲ್ಲ, ರೆಡಿ 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 ಆ್ಯಕ್ಷನ್ ಅಂದ್ಬಿಡ್ತಾನೆ, ಅಲ್ಲಿ ನೋಡಿದ್ರೆ ಕ್ಯಾಮ್ರಾಮೆನ್ನು ಸರ್ ಕ್ಯಾಮ್ರಾನೇ ಹೇಳಿಲ್ಲ ಸರ್ ಅಂತಾನೆ.
ಈ ಥರ ಇರ್ತವೆ ಅಂದರೆ ನಾನು ಯಾರನ್ನೂ ಇದು ಕಿಂಡಲ್ ಥರ ಮಾಡ್ತಿಲ್ಲ. ದಯವಿಟ್ಟು ಬನ್ನಿ, ಸರಸ್ವತಿ ಕಲಾ ಸರಸ್ವತಿ ಎಲ್ಲರನ್ನೂ ಕರೆಯುತ್ತೆ, ತಿಳ್ಕೊಂಡು ಬನ್ನಿ. ಬಂದ ಮೇಲೂ ತಿಳ್ಕೊಳೋಕ್ಕಾಗಿಲ್ಲ ಅಂದರೆ ಅಲ್ಲಿ ತಿಳ್ಕೊಳ್ಳಿ ಅಷ್ಟೇ. ಯಾವುದು ಬ್ರಹ್ಮವಿದ್ಯೆಯಲ್ಲ, ಯಾವುದು ಬ್ರಹ್ಮಾಂಡ, ನಾವೇನು ನಿಮಗೆ ಏನು ತಾಜ್ ಮಹಲ್ ಕಟ್ಟಿನೋ ಅಥವಾ ಯುಟಿಲಿಟಿ ಬಿಲ್ಡಿಂಗಲ್ಲಿ ಎಷ್ಟು ಇದು ಇಟ್ಟಿಗೆ ಇದೆ ಅಂತ ನಾವು ಕೇಳ್ತೀವಿ. ಇಲ್ಲ, ಕತೆ ಮಾಡ್ಕೊಂಡಿರ್ತೀರಾ. ಆ ನಿಮ್ಮ ಕಥೆಗೆ ಯಾವ್ಯಾರು ಆ ಟೆಕ್ನಿಷಿಯನ್ ಕರೆಸಿ, ಇದು ನನ್ನ ಕಲ್ಪನೆ, ಇದು ಯಾವ ರೀತಿ ಬಂದರೆ ಚೆನ್ನಾಗಿರುತ್ತೆ ಅದನ್ನು ಕೇಳಿ. ಆವಾಗ ಹೇಳ್ತಾನೆ ಇದು ಹಿಂಗೆ ಸರ್, ಹಿಂಗೆ ಸರ್, ಹಿಂಗೆ ಸರ್, ಹಿಂಗೆ ಸರ್ ಅಂತ. ಹಂಗಂತ ನಿಮ್ಮ ಥರದವ್ನ ಇಟ್ಕೊಬೇಡಿ, ನಿಮ್ಮನ್ನೇ ಎಕ್ಸ್ಪೀರಿಯೆನ್ಸ್ ಇರ್ತಾರಲ್ಲ ಅಂಥವ್ನ ಬಳಸ್ಕೊಳ್ಳಿ. ಆವಾಗ ನೀವು ಕಲಿಯಂಗಾಗತ್ತೆ, ತಿಳ್ಕೊಳಂಗಾಗತ್ತೆ. ಇಟ್ಸ್ ಎ ವಾಸ್ಟ್ ಬ್ರಹ್ಮಾಂಡ, ಏ ಭಾಳ ಇದೆ ಕಲಿಯೋಂಥವು. ನನಗೆ ಅದು ಒಂದು ಭಾಳಷ್ಟು ಬೇಜಾರಾಗುತ್ತೆ, ಭಾಳನೇ ಭಾಳ ಬೇಜಾರು. ಒಂದೊಂದು ಸರಿ ನಾವು ನಮ್ಮ ಫ್ರೆಂಡ್ಸ್ಗಳು ಸೇರ್ಕೊಂಡಾಗ ಮಾತಾಡುವಾಗ ಹೇಳ್ತಾ ಇರ್ತೀನಿ, ಹಿಂಗೆ ಒಂದೊಂದು ಸರಿ ಹೇಳಬಾರ್ದು ಅನಿಸುತ್ತೆ, ನಮ್ಗೆ ಯಾಕೆ ನಮ್ಮ ಇಟ್ಟು ಬಂತ ತಿನ್ಕೊಂಡು ಹೋಗೋಣ ಅಂತ. ಆದರೆ ಎಲ್ಲೋ ಒಂದು ಕಡೆ ಅದು ಆ ಋಣ ಇದೆಯಲ್ಲ ಸಿನಿಮಾದ ಋಣ, ಅದು ಬಿಡಲ್ಲ, ಹೊಡೆದು ಹೊಡೆದು ಲವ್ ಮಗನಿಗೆ ಹೇಳೋ 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 ಅಂತ ಒಂದು ಕಡೆ ಹೊಡಿತಾ ಇರುತ್ತೆ. ಇದಿಲ್ಲ ಹಂಗೆ. ಹಾಂ, ನಮ್ಮ ಬೆಳಗ್ಗೆ ಆರಾಮಾಗೆ. ಸ್ನೇಹಿತರು ಯಾರು ಕೊಡ್ತಾ ಇಲ್ಲ ಅಷ್ಟೇ, ಸ್ನೇಹಿತರು ಸೊಕೋಳ್ ಸ್ನೇಹಿತರು ಅನ್ಸ್ಕೊಂಡಿರೋರು ಸಿನಿಮಾ ಮಾಡ್ತಿಲ್ಲ, ಪಾಪ ಬೇರೆಯವ್ರುಗಳು ಸಿನಿಮಾಗಳು ಕೊಡ್ತಾ ಇದ್ದಾರೆ. ಖುಷಿ, ಯಾಕಂದರೆ ಒಂದು ಟೈಮು ಕರೋನಾ ಟೈಮಲ್ಲೇ ಒಂದಷ್ಟು ಸುಮ್ಮನೆ ಹಿಂಗೆ ಸೋಷಿಯಲ್ ಸರ್ವಿಸ್ ಥರ ಮಾಡಿದ್ವಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಂದ್ಬಿಟ್ಟು. ಅಕಾಡೆಮಿಯಿಂದ 3,000 ಕೂಪನ್ ಆಗಲಿ, ಆಮೇಲೆ ಕೆಲವ್ರಿಗೆ ರೇಷನ್ ಕಿಟ್ ಆಗಲಿ, ಒಂದು ಪೋಸ್ಟ್ ಮ್ಯಾನ್ ಥರ ಕೆಲಸ ಮಾಡ್ತಿದ್ವಿ. ಅದು ಎಷ್ಟೋ ಜನಕ್ಕೆ ಭಾಳ ಆ ಟೈಮಲ್ಲಿ ತುಂಬ ಕಷ್ಟದಲ್ಲಿ ಇದ್ದವ್ರಿಗೆ ನೆರವಾಗಿ. ಈಗ ಒಂದ್ಸರಿ ಮೊನ್ನೆ ಯಾರೋ ಬಂದರು, ಸರ್ ಈ ಥರ ಹಿಂಗೆ ಸರ್, ಹಿಂಗೆ ಸರ್ ಬರ್ತೀನಿ ಸ್ಟುಡಿಯೋ ಮೀಟ್ ಆಗ್ತೀನಿ, ಬಂದರು ಮೀಟ್ ಅದು. ಸರಿ ಒಂದು ಸಿನಿಮಾ ಮಾಡ್ತಿದ್ದೀನಿ ಸರ್ ಫಸ್ಟ್ ಟೈಮ್. ಏ ಕಂಗ್ರಾಟ್ಸ್ ಕಂಗ್ರಾಟ್ಸ್, ನನ್ನಿಂದ ಏನಾಗಬೇಕು ಸರ್? ಒಂದು ಪಾತ್ರ ಮಾಡಬೇಕು. ಹೌದಾ, ನಾನು ಇರೋದೈತೆ ಹೇಳಿ ಸರ್ ಅಂತೀನಿ. ಸರ್ ನೀವೇನು ಸರ್, ನೀವು ಸರ್ ಡೈರೆಕ್ಟ್ರ್ ಆದಮೇಲೆ ನೀವು ಡೈರೆಕ್ಟ್ರೇ, ನೀವು ಯಾರೇ ಆಗಲಿ ಅಷ್ಟೇ. ಒಬ್ಬ ನನ್ನ ಅಸ್ಟೆಂಟು ಕೂಡ ಡೈರೆಕ್ಟಾಗಿ ಇಬ್ಬರು ಡೈರೆಕ್ಟರ್ ಆದರು, ಅವ್ರಿಗೂ ಡೈರೆಕ್ಟ್ರೇ ಅಂತೀನಿ. ಸರ್ ಏನು ಸರ್, ನೀವೆಲ್ಲ ಹಂಗೆ ಅನ್ಬೇಡಿ ಸರ್, ಎಲ್ಲರ ಮುಂದೆ ನಮಗೊಂಥರ ಮುಜುಗಾರ ಆಗುತ್ತೆ. ಡೈರೆಕ್ಟ್ರನ್ನ ಡೈರೆಕ್ಟ್ರ್ ಅಲ್ಲದೆ ಇನ್ನೇನು ರೀ ಅಂತಾರೆ. ನಾನು ಅಸ್ಟೆಂಟಾಗಿರ್ಬೋದು ನೀವು, ಬಟ್ ಇವರ ಡೈರೆಕ್ಟರ್ ಯು ಡಿಸರ್ವ್ ದಟ್. ನಾನು ಹೇಳ್ತೀನಿ ನಾನು ಡೈರೆಕ್ಟ್ರೇ ನೀವು ಅಷ್ಟೇ, ಈ ರೀತಿ. ಆಗ ಅವ್ರು ಬಂದು ಹೇಳ್ತಾರೆ ಸರ್ ನನ್ನ ಕ್ಯಾರೆಕ್ಟರ್ ಮಾಡಬೇಕು ಸರ್, ನಿಮ್ಮದು ಋಣ ಇದೆ ಸರ್ ನನ್ನಲ್ಲಿ ಅಂತ. ಋಣನ? ನಾನೇನಪ್ಪ ಮಾಡಿದೆ ಋಣಾಗೆ ಅನ್ನೋದು? ಸರ್ ಆ ಟೈಮಲ್ಲಿ ನೀವು ರೇಷನ್ ಕಿಟ್ ಕೊಟ್ಟಿದ್ರಿ, ಕೂಪನ್ ಕೊಡಿ. ಯಾವ ಕೂಪನ್? ನಂದಲ್ಲಪ್ಪ, ಗೌರ್ಮೆಂಟ್ ಕೊಟ್ಟಿದ್ದು. ಆದರೂ ಆ ಪೋಸ್ಟ್ಮನ್ ಕೆಲಸ ಮಾಡಿಸಿದ್ರಲ್ಲ ಸರ್, ಅದು ಕಿಟ್ ನಿಮ್ಮ ಮನೆಗೆ ಬಂದು ಕಿಟ್ ತೊಗೊಂಡೋಗಿದ್ದೆ ನಾನು. ನಮ್ಮ ಯಾವಾಗ ಬಂದಿದ್ರಿ ಸರ್? ನಾನು ಮಾಸ್ಕ್ ಹಾಕೊಂಬಂದಿದ್ದೆ, ನೀವು ಅಂದ್ರಿ ಮಾಸ್ಕ್ ತೆಗಿಬೇಡಿ ಅಂತ ಹೇಳಿದ್ರಿ, ಹಾಗಾಗಿ ನನ್ನ ಮುಖ ಗೊತ್ತಿಲ್ಲ ನಿಮಗೆ. ಅದು ಗೊತ್ತಿಲ್ಲ ನೋಡಿ, ಅದೇ ಎಲ್ಲ ಕಾಪಾಡ್ಕೊಂಬರೋದು. ಎಲ್ಲೋ ಒಂದು ಕಡೆ ಋಣ ಇರುತ್ತೆ ನೋಡಿ, ಆ ಕಾಪಾಡ್ಕೊಂಬರೋದು. ಈಗಲೂ ಅಷ್ಟೇ, ನಾನು ಆರಾಮಾಗಿ ಕೆಲವರು ಕರೀತಾರೆ, ಈ ಥರ ಆ್ಯಕ್ಟ್ ಮಾಡ್ತಾರೆ ಸರ್, ಸರ್ ಇಷ್ಟು ಸರ್ ಅಂತಾರೆ. ಹೌದಾ, ಓಕೆ. ನಾನು ಯಾರಿಗೂ ನನಗೆ ಇಷ್ಟು ಕೊಡಿ ಅಷ್ಟು ಕೊಡಿ, ನನಗೆ ಕ್ಯಾರಾಬನ್ ಬೇಕು, ನನಗೆ ಅಸ್ಟೆಂಟ್ ಬೇಕು, ನನಗೊಬ್ಬ ಡ್ರೈವರ್ ಬರ್ತಾನೆ, ಅವ್ನ ಬಾಟ ಇವನ್ ಬಾಟ, ಅವರ ತಕ್ಕನಂಗೆ ನಿಮ್ಮಲ್ಲಿ ಏನು ಆಗುತ್ತೆ, ನಿಮ್ಮ ಶಕ್ತಿ ಏನಿದೆ, ನಿಮ್ಮ ಬಜೆಟ್ ಹೇಳಿ ಫಸ್ಟು, ಎಷ್ಟು ದಿನ ಹೇಳಿ. ಓಕೆನಾ? ಓಕೆ, ಡನ್, ಇಷ್ಟೇ. ಏನೂ ಆ ಥರ ಇಲ್ಲ, ಬರ್ತೀನಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ನಮ್ಮಪ್ಪ ಹೇಳ್ಕೊಟ್ಟಿದ್ದು, ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಈ ಫೋಟೋಸ್ ಎಲ್ಲ ಯಾರು ತೆಗೆದಮ್ಮ? ಯಾರು ಈ ಫೋಟೋಸ್ ಎಲ್ಲ ತೆಗೆದಿದ್ದು? ಯಾರು? ಹೌದು, ನಮ್ಮಪ್ಪನೇ. ಅವರೇ ತೆಗೆದಿದ್ದೀರಲ್ಲ? ಅವರು ಇಲ್ದಿರೋ, ಅವ್ರು ಇಲ್ದಿರೋ ಫೋಟೋ ನಮ್ಮ ತಂದೆ ತೆಗೆದಿದ್ದು. ಅವರಿರೋ ಫೋಟೋ, ಅವರಿರೋ ಫೋಟೋ ಬಹುಶಃ ನಾನು ನಾವು ಇನ್ನೂ ಚಿಕ್ಕವರು ತುಂಬ, ಇನ್ನು ಚಡ್ಡಿ. ಹಾಂ, ಅದು ನಮ್ಮ ಅಮ್ಮಗೆ ಗೊತ್ತು. ಓಕೆ, ಬಹುಶಃ ಯಾರು ಕೇಳಿದ್ರು? ಅವರು ಹೇಳೋರು ಈ ಫೋಟೋ ಎಲ್ಲ ಅವರೇ ತೆಗೆದಿದ್ದು. ಅದು ಇವ್ರು ಇರ್ಬೇಕು, ಸುರೇಶ್ ಸರ್. ಸುರೇಶ್ ಅರಸ್ ಅವರು ಇಲ್ಲ, ಇವರು ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪನ ಮಗ ತೆಗಿದ್ರು, ಶಿವಣ್ಣ ಬಸವರಾಜ್ ಅರಸ್ ಎಡಿಟರ್. ಓಹೋ, ಶಿವು. ಶಿವ, ನಮ್ಮ ಅಣ್ಣ ಅವರು. ಅಮೆರಿಕಾ ಅಮೆರಿಕಾ ಎಡಿಟರ್. ಹಾಂ, ಅಮೆರಿಕಾ ಅಮೆರಿಕಾ. ಓಕೆ, ಮನೇನೇ ತೆಗ್ದಿರೋದು, ಹಳೆ ಮನೆ. ಸರ್, ಅಮೆರಿಕಾ ಅಮೆರಿಕಾ ಎಡಿಟರ್ ಶಿವು ಅವರು ಸುಂದರಕೃಷ್ಣ ಅರಸ್ ಅವ್ರಿಗೆ ಏನಾಗಬೇಕು? ಅಣ್ಣನ ಮಗ. ಸ್ವಂತ ಅಣ್ಣನ ಮಗ? ಸ್ವಂತ ಅಣ್ಣನ ಮಗ. ಹಾಂ. ಈ ಮನೆ? ಇದೇ ಮನೆ, ಮೊದಲು ಹಳೇದಿತ್ತಲ್ಲ. ಹಾಂ, ಅಂದರೆ ಕೊಂಡ್ಕೊಂಡಿದ್ದ ಮನೆ. ಓಕೆ, ಸೊ ಇದು ಒರಿಜಿನಲ್ ಮನೆ? ಹಾಂ, ಒರಿಜಿನಲ್ ಮನೆ. ಓಕೆ ಓಕೆ, ಇದೇ ಡೋರ್ ಅದಕ್ಕೆ? ಹಾಂ.
ಓಕೆ ನೋಡಿ ಸ್ನೇಹಿತರೆ, ಇದು ಸುಂದರ್ ಕೃಷ್ಣ ಅರಸರು ಇಲ್ಲಿ ಪ್ರಕಾಶ್ ನಗರದಲ್ಲಿರೋ ಇದೇ ಈಗ ನಾವೇನು ಈ ವಿಡಿಯೋ ಮಾಡ್ತಾ ಇದೀವಲ್ಲ ಅಥವಾ ನೀವೇನು ಓನ್ ಟೂರ್ ನೋಡಿದ್ರಲ್ಲ ಅದೇ ಮನೆ, ಇದು ಹಳೆ ಮನೆ ನೋಡಿ, ಇದು ವೈಟ್ ಶಾರ್ಟು, ಇದು ಕ್ಲೋಸ್ ಶಾರ್ಟು, ಅದು ಎಕ್ಸ್ಟ್ರೀಮ್ ಕ್ಲೋಸ್ ಶಾರ್ಟ್ ನೋಡಿ ಡೋರು ಅಕ್ಕಲ್ ಡೋರು ನೋಡಿ, ಫುಲ್ಲು ತೋಟ, ಬಾಳೆಗಿಡ ಜಾಗ ಇತ್ತಲ್ಲ ಸರ್ ಕಟ್ಟಕ್ಕೂ ಮೊದಲೇ ನಾವು ತಗೊಂಡಾಗ ಓಕೆ ಅವಾಗ ಗಿಡ ಇತ್ತು ಅವಾಗ ಅಲ್ಲಿ ತೆಗ್ದಿರೋ. ಓಕೆ ಓಕೆ ವೆರಿ ನೈಸ್ ನೋಡಿ ಸರ್, ಮನೆ ಮುಂದೆ ನಿಂತಿರೋ ಫೋಟೋ ಇದೆ, ಇಲ್ಲಿದೆ ವೈಟ್ ಶಾರ್ಟ್ ಇದೆ. ಇದು ಸುಂದರ್ ಕೃಷ್ಣ ಸರ್ ಅದು ಅವರೇ ಕಾಲೇಜ್ ಡೇಸಲ್ಲಿ. ವಾ ವೆರಿ ನೈಸ್. ಅದು ಪಾಪನ ನಮ್ಮ ಅತ್ತೆಯವರು ಪಾಪನ ಎತ್ಕೊಂಡಿದ್ದಾರೆ. ನಿಮ್ಮ ಮಗ ಅಲ್ಲ ನಾ ಶಿವು. ಅದು ಓ ಶಿವು ಬಸವರಾಜರ ತಾಯಿ ಶಿವು. ಅದ ನನ್ನತ್ತೆ. ಇದೆಲ್ಲ ಬಂದಿರಬೇಕಲ್ಲ ಸರ್ ನಿಮಗೆ ಯಾವ ಸರ್? ಹಾಂ ಈ ಫೋಟೋ ಬಟ್ ವಾಟರ್ ಮಾರ್ಕ್ ಇರೋವೆಲ್ಲ ಬರ್ತದೆ ಸರ್ ಇದರಲ್ಲಿ. ಮೆದರಿಗೆ ಬಿದ್ದಾಳು ಚಲವಿ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.